ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಕೊಡೋದು ನಮಸ್ಕಾರ ಹೌದಾನೆ? ನಮಸ್ಕಾರ. ಯಾರೋ ತಿಂಡಿ ಕೊಡಲಿಲ್ಲ ಅಂತ ಕಾಣಿಸುತ್ತೆ ಇವ್ರಿಗೆ ಮೋಸ್ಟ್ಲಿ. ಹಾಂ, ಮೋಸ್ಟ್ಲಿ ನಮ್ಮ ಕೌನ್ಸಿಲರ್ ತಿಂಡಿ ಹಾಕಿಲ್ಲ ಇವತ್ತಿರ್ಗೆ. ನಮಸ್ಕಾರ. ದಿಸ್ ಇಸ್ ಸ್ಪಿರಿಟ್ ಅಲ್ವಾ? ಹಾಂ, ವೇದಿಕೆ ಮೇಲೆ ಅಸೀಲರಾಗಿರ್ತಕ್ಕಂಥ ನಮ್ಮ ಕೋಲಾರ ಜಿಲ್ಲೆಯ ಹೆಸರಾಂತ ತುಂಬ ಯಂಗ್ ಅಂಡ್ ಎನರ್ಜಿಕ್, ನಾನು ಸುಮಾರು ಕೆ ಡಿ ಪಿ ಮೀಟಿಂಗನ್ನು ಅವ್ರು ನೋಡ್ತಾ ಇರ್ತೀನಿ. ಯಾವುದೇ ಕೆಲಸ ಹೇಳಿದ್ರು ಕೂಡ ಅರ್ಧ ಗಂಟೆ ಮೇಲೆ ಒನ್ ಅವರ್ ಮೇಲೆ ತೊಗೊಂಡಿಲ್ಲ ಇದುವರೆಗೂ. ಬಹುಶಃ ಇಂಥ ಅಧಿಕಾರಿಗಳೇನು ಕೋಲಾರ ಜಿಲ್ಲೆಗೆ ಯಂಗ್ಸ್ಟರ್ ಸಿಕ್ಬಿಟ್ರೆ ಆ ಜಿಲ್ಲೆ ಚೆನ್ನಾಗಾಗ್ತದೆ. ತುಂಬಾ ನಾನು ಇಷ್ಟ ಬೀಳ್ತಕ್ಕಂಥ ನಮ್ಮ ಸೋನಿಯಾ ವರ್ಣಾಕರ್ ಮೇಡಮ್ ಅವರು ವೇದಿಕೆ ಮೇಲೆ ಹಾಸ್ಟಿಲರಾಗಿದ್ದಾರೆ. ಈಗ ಕುಮಾರಿ ಆಗಿದ್ದಾರೆ, 17ನೇ ತಾರೀಕು ಮೇಲೆ ಶ್ರೀಮತಿ ಆಗ್ತಾರೆ ಅವರು. ಸೊ ವೇದಿಕೆ ಮೇಲೆ ಹಾಸ್ಟಿಲರಾಗಿರ್ತಕ್ಕಂಥ ನಮ್ಮ ಪೌರಾಯುಕ್ತರು, ನಮ್ಮ ನಗರದ ಪೌರಾಯುಕ್ತರಾಗಿರ್ತ ಅವರೊಬ್ಬರು ಚೆನ್ನಾಗಿದ್ದರೆ ಇಡೀ ಸಿಟಿ ಚೆನ್ನಾಗಾಗುತ್ತೆ. ಅವ್ರ ಕನಸು ದೊಡ್ಡದಾಗಿದ್ದರೆ ನಮ್ಮ ಮುಳುಬಾಗಿಲು ತಲ ಕನಸು ಕೂಡ ದೊಡ್ಡದಾಗಿರುತ್ತೆ. ಪೌರಾಯುಕ್ತರಾಗಿರ್ತಕ್ಕಂಥ ನಮ್ಮ ಶ್ರೀಧರ್ ಅವರೇ, ಆ್ಯಕ್ಚುಲಿ ಈ ಕಾರ್ಯಕ್ರಮನ ಅಧ್ಯಕ್ಷತೆ ವಹಿಸಬೇಕು ಮೇಡಮ್ ಅವರು. ಯಾಕಂದರೆ ಕೌನ್ಸಿಲರ್ಸರು ಆ್ಯಸ್ ಪರ್ ಪ್ರೋಟೋಕಾಲ್ ಪ್ರಕಾರವಾಗಿ ಯಾವ ಹಾಡಲ್ಲಿ ನಾವು ಕಾರ್ಯಕ್ರಮ ಮಾಡ್ತೀವಿ ಆ ಕಾರ್ಯಕ್ರಮದ ಯಾರು ಪ್ರತಿನಿಧಿ ಇರ್ತಾರೋ ಅವರು ಅಧ್ಯಕ್ಷತೆ ವಹಿಸಬೇಕು. ನಮ್ಮ ಕೌನ್ಸಿಲರ್ ಮೇಡಮ್ ಆಗಿರ್ತಕ್ಕಂಥ ಹೆಸರು ಗೊತ್ತಿರು ಸುವರ್ಣಮ್ಮ ರಾಜು ಅವರೇ ಇದೆಯಾ? ರಾಜು ಅವರೇ, ನಮ್ಮ ಗಲ್ಪಲ್ಲಿ ಜಗದೀಶ್ ಅವರೇ, ನಮ್ಮ ರಘುಪತ್ ರೆಡ್ಡಿ ಸರ್ ಅವರೇ, ನಮ್ಮ ಪ್ರಸಾದನ್ ಅವರೇ, ವೇದಿಕೆ ಮೇಲೆ ಅಷ್ಟಾಗಿರ್ತಕ್ಕಂಥ ನಮ್ಮ ಮುನ್ಸ್ರಾಮ್ ಗೌಡ್ರೆ, ನೌಶಾದ್ ಖಾನ್ ಅವರೇ, ಈಗ ತಾನೇ ಎಲ್ಲಾಡ್ ಕಾಕೊಂಡಿರ್ತಕ್ಕಂಥ ನಮ್ಮ ರಾಮಚಂದ್ರ ಅವರೇ. ಆಗ ನಮ್ಮೆಲ್ಲ ನಾಯಕರು, ಎಲ್ಲ ಕೌನ್ಸಿಲರ್ಸು ನಾಯಕರು ಬೈಕೊಳ್ಳೋಕೆ ಹೋಗ್ಬೇಡಿ ನಾಯಕರೇನೆ. ವೇದಿಕೆ ಮುಂಭಾಗಲಾಡ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರಿಗೂ, ನಿಮ್ಮೆಲ್ರಿಗೂ ಒಂದು ವಿಶೇಷವಾಗಿ ನನ್ನ ಕಡೆಯಿಂದ ಪ್ರಣಾಮಗಳು ತಿಳಿಸ್ತಾ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಘನ ಸರ್ಕಾರಕ್ಕೆ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ತಾ. ಇವತ್ತು ಆ್ಯಕ್ಚುಲಿ ನಾನು ಬರೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ, ಎಲ್ಲ ಕಾರ್ಯಕ್ರಮಗಳು ರದ್ದು ಮಾಡಿದ್ದೀನಿ, ಈ ಕಾರ್ಯಕ್ರಮ ರದ್ದು ಮಾಡೋಕ್ಕೆ ನನ್ನ ಕೈಲಿ ಆಗಲಿಲ್ಲ. ಸೊ ಅದರಿಂದ 2 ಗಂಟೆ ಇದ್ದಿದ್ದ ಕಾರ್ಯಕ್ರಮವನ್ನು 3 ಗಂಟೆಗೆ ನಾನು ಜಾಯ್ನ್ ಆಗ್ತೀನಿ ಅಂತ ಇವತ್ತು ಡೆಲ್ಲಿಯಿಂದ ವೀಕ್ಷಕರು ಬರ್ತಾಯಿದ್ದಾರೆ. ಸೊ BJP ತಂಡದ ವೀಕ್ಷಕರು ಬರ್ತಾಯಿದ್ದಾರೆ. ಸೊ ಅದನ್ನು ಉಸ್ತುವಾರಿಯನ್ನು ನನಗೆ ವಹಿಸಿದ್ದಾರೆ, ಲಾಸ್ಟೇ ವಹಿಸ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಅವ್ನು ಪಿಕಪ್ ಮಾಡಿಕೊಂಡು ಮೀಟಿಂಗ್ ಇದು ಮಾಡಿ ಮತ್ತು ವಾಪಸ್ ಬಿಡಬೇಕು. ಸೊ ಅದರಿಂದ ನಾನು 3 ಗಂಟೆಗೆ ಹಾಜರಾಗ್ತೀನಿ ಅಂತ ನಾನು ಇಲ್ಲಿಂದ 3 ಗಂಟೆಗೆ ನಾನು ಹೋಗಬೇಕಾಗುತ್ತೆ, 3 ಗಂಟೆಗೆ ಅಲ್ಲಿ ರೀಚ್ ಆಗಬೇಕು. ಸೊ ಈ ಕಾರ್ಯಕ್ರಮನ ಸಾಕಷ್ಟು ದಿವಸಗಳಿಂದ ನಾನು ಕೇಳ್ತಾ ಇದ್ದೀವಿ, ಇದು ಉದ್ಘಾಟನೆ ಮಾಡಬೇಕು, ಉದ್ಘಾಟನೆ ಮಾಡಬೇಕು ಅಂತ. ಒಂದು 3,26,000 ಒಂದು ಅನುದಾನದಲ್ಲಿ ನಮ್ಮ BCM ಮಾಸ್ಟರ್ ಏನು ಇವತ್ತು ಅದ್ಭುತವಾಗಿ ಒಂದು ವಿನೂತನವಾಗಿ ಕಟ್ಟಿದ್ದಾರೆ. ಸೊ ಅದು ನನ್ನ ಅಂದಂದಲ್ಲಾಗಿರ್ತಕ್ಕಂಥ ವಿಷಯ ಅಲ್ಲ, ಬಹುಶಃ ಬೇರೆಯವರ ಅಂದಂದಲ್ಲಾಗಿ ಉದ್ಘಾಟನೆ ಅವಕಾಶವನ್ನು ನನಗೆ ಸಿಕ್ಕಿದೆ. ಯಾಕೆ ಎಲ್ಲ ನಂದು ಅಂದರೆ ತಪ್ಪಾಗುತ್ತೆ ಅದಲ್ವಾ, ಆ ಒಂದು ಅವಕಾಶವನ್ನು ನಮಗೆ ಸಿಗುತ್ತೆ. ಬಹುಶಃ ಎರಗೋಳು ಸ್ಟಾರ್ಟ್ ಮಾಡಿದ್ದು HD ಕುಮಾರಸ್ವಾಮಿ ಅವರು ಅಂದಂದಲ್ಲಿ, ಇನಾಗ್ರೇಷನ್ ಮಾಡಿದ್ದು ಸಿದ್ದರಾಮಯ್ಯವರು ಅದಲ್ವಾ. ಸೊ ಆ ಟೈಮಲ್ಲಿ ನಂದು ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಮಾಧ್ಯಮದ್ರೆ ಕಾಯ್ತಾರೆ ನಂದು ಅಂತ ಹೇಳೋಕ್ಕಾಗಲ್ಲ. ಸೊ ಯಾರೇ ಆಗಲಿ ನಮ್ಮ ಮುಳುಬಾಗಿಲು ತಾಲೂಕಿನ ಅಭಿವೃದ್ಧಿಗೋಸ್ಕರ ಮಾಡಿರ್ತಕ್ಕಂಥ ಕೆಲಸಗಳು. ನಾನು ಹೊರಗಡೆ ಹೋದೆ, ಆ ಹೊರಗಡೆ ಹೋಗಿ ನೋಡಿದಾಗ ಎಷ್ಟು ಒಂದು ಸುಸೂತ್ರವಾಗಿ ಶುಚಿತ್ವವಾಗಿತ್ತು ಅಂತಂದರೆ, ನನ್ನ ಹೆಣ್ಮಕ್ಳು ಅಂದರೆ ಒಂದು ನಾನು ನಿಮ್ಮ ಹತ್ರ ಬೇಡ್ಕೊತೀನಿ, ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಮನೆ ಕಟ್ಬೋದು, ಮನೇನ ಸೌಂದರ್ಯ ಮಾಡಿ ಆ ಸೊಬಗನ್ನು ಅದನ್ನು ಕಾಪಾಡ್ತಕ್ಕಂಥದ್ದು ಕರ್ತವ್ಯ ಯಾರು ಇರ್ತದೆ? ಹೆಣ್ಮಕ್ಳು ಕೈಲಿ ಇರ್ತದೆ, ಹೌದಾನೆ? ಸೊ ಅದನ್ನು ನಾನು ಮತ್ತೆ 1 ವರ್ಷಕ್ಕೊಂದ್ಸಲ ಒಳಗಡೆ ಬರ್ತಾ ಇರ್ತೀನಿ, ಯಾಕಂದ್ರೆ ಇಲ್ಲೇ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀನಿ. ನಿಮ್ಗೆ ಇನ್ನೊಂದು ಗುಡ್ ನ್ಯೂಸ್ ಏನಂತಂದರೆ, ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್ ಕೂಡ ಮಾಡ್ತಾಯಿದ್ವಿ, ಸೊ ಅದರಿಂದ ನಾನು ಪ್ರತಿ ಸಾರಿ ನಿಮ್ಮನ್ನು ಎನ್ಕ್ವೈರಿ ಮಾಡೋಕ್ಕೆ ಬರ್ತಾ ಇರ್ತೀನಿ, ಆಯ್ತಲ್ವಾ? ಯಾರ ರೂಮ್ ಏನೋ ಕ್ಲೀನಾಗಿಲ್ಲ ಅಂದ್ಕೊಳ್ಳಿ ಅವನೇ ತಾಚೆ ಆಗ್ತಾ ಇರ್ತೀನಿ ನಾನು, ನಾವು ಕೇಳ್ಕೊಳ್ಳಿ. ಸೊ ಅದು ಹೆಣ್ಮಕ್ಳು ನಮ್ಮ ಕರ್ತವ್ಯ. ಮತ್ತು ನೋಡಿ, ಇವತ್ತು ಎಷ್ಟು ಸುಂದರವಾಗಿ ರೆಡಿ ಆಗಿದ್ದೀರಿ. ಡೈಲಿ ಹಂಗೆ ರೆಡಿ ಆಗ್ಬೇಕಾನೆ, ಯಾವಾಗ ಒಂದು ದಿವಸ ರೆಡಿ ಆಗೋದಲ್ಲ, ಡೈಲಿ ರೆಡಿ ಆಗಬೇಕು. ನಮ್ಮ ಮನಸ್ಸಿಗೆ ನಾವು ಡೈಲಿ ರೆಡಿ ಆಗಬೇಕು. ಈ ಥರ ಒಂದು ಸರ್ಕಾರ ನಮಗೆ ಅನುಕೂಲ ಮಾಡಿಕೊಟ್ಟಾಗ, ಇವತ್ತು ಪ್ರೈವೇಟ್ ಹಾಸ್ಟ್ಲಿಗಿಂತ ಜೋರಾಗಿದೆ, ಬಟ್ ಅದನ್ನು ಕಾಪಾಡ್ಕೊಡ್ತಕ್ಕಂಥ ಕರ್ತವ್ಯವನ್ನು ನಾವು ವಹಿಸ್ಕೊಬೇಕಾಗುತ್ತೆ. ಇಲ್ಲಿ ವಾರ್ಡನ್ಗಾಗಲಿ, ಸೊ ವಾರ್ಡನ್ ನಮ್ಮ ತಾಯಿ, ಬಹುಶಃ ಲೇಡಿ ಆಗಿದ್ರೆ ವಾರ್ಡನ್ ನಮ್ಮ ತಾಯಿ ಅನ್ಕೋಬೇಕು, ಕುಕ್ಕರ್ಸು ನಮ್ಮ ಅಣ್ಣತಮ್ಮದ್ರು ಅನ್ಕೋಬೇಕು. ನಾನು ಕೂಡ ಹಾಸ್ಟೆಲ್ ಬೆಳೆದಿರ್ತಕ್ಕಂಥ ವ್ಯಕ್ತಿ ಅದು. ಇವತ್ತು ನಮ್ಮ ವಾರ್ಡನ್ ಮಕ್ಕಳನ್ನ ಕಂಡ್ರೆ ನಾವು ಎಜುಕೇಷನ್ ಮಾಡಿಸ್ತಾ ಇದ್ದೀವಿ, ಅವ್ರನ್ನ ಕಂಡ್ರೆ ಕಾಲಿಗೆ ಮಗ್ತೀವಿ. ಯಾಕೆ ಅಂತಂದರೆ ವಾರ್ಡನ್ ನಮ್ಗೆ ಅಣ್ಣ ಆಗ್ದವರು. ಇವತ್ತು ನಾನು ಕೂಡ 7th ಇಂದ 12th ಡಿಗ್ರಿ ಮುಗಿಸೋವರೆಗೂ ನನ್ನ ಹಾಸ್ಟೆಲ್ ಓದ್ಕೊಂಡು ಬೆದರಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ನನ್ನ ಬಂದು ಮೀಟ್ ಮಾಡ್ತಾರೆ. ಇವತ್ತು ಎಷ್ಟು ಜಂಬದಿಂದ ಎಷ್ಟು ಗೌರವದಿಂದ ಹೇಳ್ಕೊಂತ ನಮ್ಮ ಸ್ಟೂಡೆಂಟ್ ಅಂತಂದರೆ, ಆ ಒಂದು ನಮಗೆ ಗಳಿಸ್ಕೊಳ್ತಕ್ಕಂಥ ಹೌದಾರ್ಯ ನಮ್ಗೆ ಬೇಕಾಗುತ್ತೆ. ಸೊ ಇವತ್ತು ನಮ್ಮ ತಂದೆ ತಾಯಿನ ಬಿಟ್ಟು ಬಂದಿರ್ತೀವಿ, ಬಹುಶಃ ಆ ತಂದೆ ತಾಯಿ ಮಕ್ಕಳನ್ನು ಆ ವಾರ್ಡನ್ ಮುಗ್ಧನ ನೋಡಬೇಕಾಗುತ್ತೆ. ಆ ವಾರ್ಡನ್ಗೂ ಸೇಮ್ ಬುದ್ಧಿ ಇರಬೇಕು ಅದಲ್ವಾ? ಇವ್ರು ನಮ್ಮ ಮಕ್ಕಳು ಅನ್ಕೊಂಡ್ರೆ ಅವ್ರ ಮಕ್ಕಳು ಅನ್ಕೊತಾರೆ, ಇವ್ರು ಪರಾವ್ರ ಮಕ್ಕಳು ಅಂದರೆ ಪರಾವ್ರ ಮಕ್ಕಳು ಅನ್ಕೊತಾರೆ. ಸೊ ಈ ಒಂದು
ಸುಚಿತ್ರವಾಗಿ ಯಾರು ಕಟ್ಟಿರ್ತಕ್ಕಂಥ ಕಾಂಟ್ರಾಕ್ಟರ್ಗೆ ನನ್ನ ಕಡೆಯಿಂದ ಶುಭಾಶಯಗಳನ್ನು ತಿಳಿಸ್ತಾ, ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ಗೆ ನನ್ನ ಕಡೆಯಿಂದ ವಿಶೇಷನ ತಿಳಿಸ್ತಾ, ನಮ್ಮ ರಾಜಣ್ಣವರು ತುಂಬ ಚೆನ್ನಾಗಿ ಕಟ್ಟಿದ್ದೀರಿ, ನಾನು ಯಾರನ್ನು ಹೊಗಳಲ್ಲ ಆ್ಯಕ್ಚುಲಿ. ಸೊ ಆಲ್ ದ ಬೆಸ್ಟ್, ಚೆನ್ನಾಗಿ ಕಟ್ಟಿದ್ದೀರಿ ಆಯ್ತಲ್ವಾ. ಸೊ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಎಲ್ಲ ಬಿ ಸಿ ಎಂ ಡಿಪಾರ್ಟ್ಮೆಂಟ್ಗೆ ಹಾಗೂ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ಗೆ, ಎಲ್ಲ ನಗರಸಭಾ ಸದಸ್ಯರುಗಳಿಗೆ, ಏನಿವತ್ತು ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಮತ್ತೊಂದು ಹಾಸ್ಟೆಲ್ಲು ಸುಸೂದ್ರ ದೊಡ್ಡ ಹಾಸ್ಟೆಲ್ಲು ನಮ್ಮ ಎಸ್ ಸಿ ಎಸ್ ಟಿಗೆ ಪದವಿ ಪೂರ್ವ ಕಾಲೇಜ್ ಹಾಸ್ಟೆಲ್ ಸ್ಟಾರ್ಟ್ ಮಾಡಿದ್ದೀವಿ. ಅದಾದಮೇಲೆ ಎರಡು ಹೈಟೆಕ್ ಹಾಸ್ಪಿಟಲ್ನ ಅನುದಾನವನ್ನು ತಂದು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಒಂದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡು, ಇಡೀ ನಗರವನ್ನು ಸುಜಿತ್ ಮಾಡೋಕ್ಕೆ ನಗರ ಹೈಟೆಕ್ ರೀತಿಯಲ್ಲಿ ಲೈಟಿಂಗ್ ಅಲವರ್ಸು, ಡಬಲ್ ರೋಡು, ಎಲ್ಲ ವ್ಯವಸ್ಥೆ ಆಗಿದೆ. ಒಂದೊಂದೇ ವರ್ಕ್ ಸ್ಟಾರ್ಟ್ ಆಗ್ತದೆ. ಸೊ ಅಭಿವೃದ್ಧಿಗೆ ಹೊತ್ತು ನಾವು ಹೊತ್ತು ಕೊಡ್ತೀವಿ, ಹೊತ್ತು ಬೇರೆ ರಾಜಕಾರಣಕ್ಕೆ ನಾವು ಹೊತ್ತು ಕೊಡೋದಿಲ್ಲ. ಏನು ಭಗವಂತ 7 ಕೋಟಿ ಜನಾಂಗದಲ್ಲಿ 224 ಜನನೇ ಆಯ್ಕೆ ಮಾಡಿ, ಆ 224 ಜನದಲ್ಲಿ ಆ ಭಗವಂತ ನನ್ನೇ ಆಯ್ಕೆ ಮಾಡಿದೆ ಅಂತಂದರೆ, ಬಹುಶಃ ನನ್ನ ಕೈಯಲ್ಲಿ ಕೆಲಸ ಆಗುತ್ತನ್ನು ಕಾರಣಕ್ಕೋಸ್ಕರವಾಗಿ ಮಾಡಿದ್ದಾನೆ. ಇವತ್ತೇನು 95,000 ಜನ ಓಟ್ ಹಾಕಿ ನಾನು ಗೆಲ್ಲಿಸಿದ್ದಾರೆ, ಏನು ನಂಬಿಕೆ ಇಟ್ಟು ಗೆಲ್ಲಿಸಿದ್ದಾರೆ, ಆ ನಂಬಿಕೆ ಅರ್ಹನಾಗಿ ಈ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ, ನಾನು ಪ್ರತಿಯೊಬ್ಬ ಆಫೀಸರ್ಗೂ ಒಂದೇ ಮಾತು ಹೇಳ್ತಿದ್ದೀನಿ, ನನಗೂ ಗೌರ್ಮೆಂಟ್ ಸಂಬಳ ಕೊಡ್ತಾರೆ, ನನಗೂ ಗೌರ್ಮೆಂಟ್ ಸಂಬಳ ಕೊಡ್ತಾರೆ ಅದಲ್ವಾ. 5 ವರ್ಷ ನನಗೆ ಗೌರ್ಮೆಂಟ್ ಸಂಬಳ ಕೊಡ್ತಾರೆ, 5 ವರ್ಷ ಆದಮೇಲೆ ನನಗೆ ಪೆನ್ಷನ್ ಕೊಡ್ತಾರೆ, ನನ್ನ ಸಾಯ ತನಕ ನನಗೆ ಪೆನ್ಷನ್ ಕೊಡ್ತಾರೆ. ಬಹುಶಃ ನಾನು ಮತ್ತೆ ಹೋದ್ಮೇಲೆ ನನ್ನ ಹೆಂಡತಿಗೂ ಪೆನ್ಷನ್ ಕೊಡ್ತಾರೆ, ಬಿಕಾಸ್ ನಾನು ಕೂಡ ಒಬ್ಬ ಆಫೀಸರ್ ಥರನೇ. ಒಬ್ಬ ರಾಜಕೀಯ ಅಧಿಕಾರಿಗೆ ಬಂದಿದ್ಮೇಲೆ ನಾನು ಕೂಡ ಒಬ್ಬ ಆಫೀಸರ್, ಅದನ್ನು ತೊಗೊಳ್ತಕ್ಕೆ ಅರ್ಹನಾಗಬೇಕು ಅಂದರೆ ನನ್ನ ಕೆಲಸ ಚೆನ್ನಾಗಿ ಮಾಡಬೇಕು, ನನ್ನ ಕೆಲಸ ಚೆನ್ನಾಗಿ ಮಾಡಬೇಕಂದ್ರೆ ಸಪೋರ್ಟ್ ಬೇಕು. ಆ ಪಕ್ಷ ಈ ಪಕ್ಷ ಅನ್ನೋಕ್ಕಿಂತ ಅಭಿವೃದ್ಧಿಗೆ, ಮುಳಬಾಗಿಲು ತಾಲೂಕಿನ ಅಭಿವೃದ್ಧಿಗೆ ನಾವು ಒತ್ತು ಕೊಟ್ಟು ಕೆಲಸ ಮಾಡಬೇಕು. ಈ ಥರ ಒಳ್ಳೆ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿ ಹೆಸರು ಮಾಡ್ತೀವಿ ಅಂತ ಹೇಳ್ತಾ, ಸರ್ವತೋಮುಖ ಅಭಿವೃದ್ಧಿಗೆ ನಿಮ್ಮೆಲ್ಲರೂ ಒಂದು ಆಶೀರ್ವಾದ ನಮ್ಗೆ ಬೇಕಾಗುತ್ತೆ ಅಂತ ಹೇಳ್ತಾ, ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ನಾನು ಇನ್ನೂ ಜಾಸ್ತಿ ಮಾತಾಡಬೇಕು, ಟೈಮ್ ಎಲ್ಲ ಕಾರಣಕ್ಕೋಸ್ಕರವಾಗಿ ನನ್ನ ಮಾತಿಗೆ ವಿರಾಮ ಹೊಟ್ಟೆ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಿ ನಮಸ್ಕಾರ.